ನನ್ನ ಹೆಸರು ಸಂತೋಷ್ ಅಂತ ಸ್ಪಂದನ ಕಸಿನ್ ನಾನು ಸ್ಪಂದನ ಚಿಕ್ಕಂದಿರು ನಾವೆಲ್ಲ ಒಟ್ಟಿಗೆ ಆಟ ಆಡ್ತಿದ್ವಿ ಏಜ್ ಡಿಫ್ರೆನ್ಸ್ ಒಂದು 7 ಇಯರ್ಸ್ ನನಗೂ ಅವ್ಳಿಗೂ ಏಜ್ ಡಿಫ್ರೆನ್ಸ್ 7 ಇಯರ್ಸ್ ಇದೆ ಆದರೂ ಒಟ್ಟಿಗೆ ಆಟ ಆಡ್ಕೊಂಡು ರಜದಲ್ಲೆಲ್ಲ ಒಟ್ಟಿಗೆ ಇಲ್ಲೇ ಸೇರ್ತಾ ಇದ್ವಿ ಬೆಳ್ತಂಗಡಿ ಮನೆಯಲ್ಲಿ ಆಮೇಲೆ ಸ್ಪಂದನ ಅಂದರೆ ಒಂದು ಎನರ್ಜಿ ಇದ್ದಂಗೆ ಯಾವುದೇ ಕಾರ್ಯ ಆಗಲಿ ನಮ್ಮ ಮನೆಯಲ್ಲಿ ಯಾರದೇ ಮದುವೆ ಆಗಲಿ ಯಾವುದೇ ಒಂದು ಇವೆಂಟ್ ಆಗಲಿ ಸ್ಪಂದನ ಇವತ್ತು ಮಿಸ್ ಮಾಡ್ತಾರೆ ಇಲ್ಲಿದ್ದರೂ ಖಂಡಿತ ಅವಳು ಬೆಂಗಳೂರಿಂದ ಬಂದು ವಿಜಯರಾಘವೇಂದ್ರನೂ ಜೊತೆಗೆ ಕರ್ಕೊಂಬಂದು ಆದಷ್ಟು ಫಂಕ್ಷನ್ಗಳಿಗೆ ಅವರಿಬ್ಬರು ಬರ್ತಾಯಿದ್ರು ಫಂಕ್ಷನ್ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಮೇಲೆ ಪ್ರತಿಯೊಂದು ಮದುವೆಯಲ್ಲಿ ನೀವು ಏನಾದರೂ ನಮ್ಮ ಪರ್ಸ್ನಲ್ ಇದರಲ್ಲಿ ನೋಡಿದ್ರೆ ಅವಳದೇ ಒಂದು ಆ ಮದುವೆಯಲ್ಲಿ ಒಂದು ಅವಳದೇ ಒಂದು ಸಂಭ್ರಮ ಅಲ್ಲಿ ಅಂದರೆ ಹೆಂಗಂದರೆ ಈಗ ಕಸಿನ್ಸ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಫೋಟೋಗ್ರಫಿ ಮಾಡೋದು ಬೇರೆ ಬೇರೆ ಥರ ಒಂದು ಇದು ಮಾಡೋದು ಆಮೇಲೆ ಒಂದು ಸ್ವಲ್ಪ ರೀಲ್ಸ್ ಮಾಡಿಬಿಟ್ಟು ಅದನ್ನು ಪೋಸ್ಟ್ ಮಾಡೋದು ಸೊ ಆ ಥರ ಎಲ್ಲ ಸುಮಾರು ಅವಳದೇ ಇನಿಷಿಯೇಟಿವ್ ಆಗಿರ್ತಾ ಇತ್ತು ಆಮೇಲೆ ಒಂಥರ ಸೆಂಟ್ರ್ ಆಫ್ ಅಟ್ರ್ಯಾಕ್ಷನ್ ಥರ ಅಂತ ಹೇಳ್ಬೋದು ಆಮೇಲೆ ಬೇರೆ ಒಂದು ಯಾವುದೇ ಮದುವೆ ಆಗಬೇಕಾದ್ರೆ ಅವಳು ಪ್ಲ್ಯಾನಿಂಗ್ ಏನಿದೆ ಅಲ್ವಾ ಈಗ ಒಂದು ಥೀಮ್ ಏನು ಮಾಡಬೇಕು ನಾವು ಯಾವ ಥರ ಡ್ರೆಸ್ ಮಾಡಬೇಕು ಎಲ್ಲ ಕಸಿನ್ಸ್ ಅದರದ್ದೆಲ್ಲ ಇನಿಷಿಯೇಟಿವ್ ಅವಳದೇ ಮೇನ್ ಇನಿಷಿಯೇಟಿವ್ ಅವಳೇ ಮಾಡ್ತಾಯಿದ್ಲಿ ಈ ಥರ ನಾವು ಈ ಥರ ಮಾಡಬೇಕು ಈ ಥರ ಪಾರ್ಟಿಸಿಪೇಟ್ ಮಾಡಬೇಕು ಈ ಥರ ಏನಾದರೂ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಅವಳದೇ ಒಂದು ಇನಿಷಿಯೇಟಿವ್ ಆಗಿರ್ತಾ ಇತ್ತು ತುಂಬಾ ಒಂದು ಎನರ್ಜಿ ಸ್ಪಂದನ ಅಂದರೆ ತುಂಬಾ ಒಂದು ಎನರ್ಜಿ ಮತ್ತು ಯಾವುದೇ ಥರ ಜಜ್ಮೆಂಟ್ ಇಲ್ಲ ಅವಳು ಎಲ್ಲರ ಹತ್ರನೂ ಚೆನ್ನಾಗಿ ಮಾರಿಸ್ತಾ ಇತ್ತು ಯಾವುದೇ ಥರ ಜಜ್ಮೆಂಟ್ ಇಲ್ಲ ನೀವು ಈ ಥರ ನಾವು ಆ ಥರ ಯಾವ ಥರ ಜಜ್ಮೆಂಟು ಇರ್ತಾ ಇರಲಿಲ್ಲ ಅವಳಿಗೆ ಎಲ್ಲರ ಹತ್ರನೂ ಚೆನ್ನಾಗಿ ಹೊಂದ್ಕೊಂಡು ಮಾರಿಸ್ತಾ ಇತ್ತು ಅವಳು ಸೊ ಅದೇ ಒಂದು ಸ್ಪಂದನ ಆಗಿಲ್ಲ ಅಂದರೆ ನಾವು ಅದೇ ಯೋಚನೆ ಮಾಡ್ತಾ ಇದ್ದೀವಿ ಒಂದು ತುಂಬ ದೊಡ್ಡ ಒಂದು ನಮ್ಮ ಲಾಸ್ ಅಂತ ಹೇಳ್ಬೋದು ಒಂದು ಅಫ್ಕೋರ್ಸ್ ವಿಜಯರಾಘವೇಂದ್ರ ಕಂಡೀಷನ್ ನೀವು ನೋಡಿದ್ದೀರ ಯಾವ ಥರ ಅವರೊಂದು ಇದೊಂದು ದೇವರವ್ರಿಗೆ ಶಕ್ತಿ ಕೊಡಲಿ ಈ ಲಾಸ್ನ ಬೇರ್ ಮಾಡ್ಕೊಳ್ಳಿಕ್ಕೆ ವಿಜಯರಾಘವೇಂದ್ರ ಅಲ್ದೇ ನಾವೆಲ್ಲ ಇಡೀ ಕುಟುಂಬ ಏನಿದೆ ಇಟ್ ಈಸ್ ಅ ಬಿಗ್ ಲಾಸ್ ನಮಗೆಲ್ಲ ಅಂತ ಹೇಳ್ತೀವಿ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಅದೇ ಒಂದು ಅನ್ಫಾರ್ಚುನೇಟ್ ಡೆವಲಪ್ಮೆಂಟ್ ಇದು ಈ ಥರ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಸ್ಪಂದನ ಚೆನ್ನಾಗಿ ಹೆಲ್ದಿಯಾಗೇ ಇದ್ಲು ಏನೂ ಇಶ್ಯೂಸ್ ಇರಲಿಲ್ಲ ಆದರೆ ಈ ಥರ ಒಂದು ಸಿಚುವೇಶನ್ ಆಗಿದ್ದು ನಮಗೆಲ್ಲ ಒಂಥರ ಶಾಕಿಂಗ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಡೆಫಿನೆಟ್ಲಿ ಒಂದು ಗ್ಯಾಪ್ ಇದು ನಾನು ಹೇಳ್ದಂಗೆ ನಿಮ್ಗೆ ಆಗಲೇ ಒಂದು ಅವಳು ಯಾವ ಥರ ಒಂದು ಸೆಂಟ್ರ್ ಆಫ್ ಅಟ್ರ್ಯಾಕ್ಷನ್ ಆಗಿದ್ಲು ಅವಳು ಇಲ್ಲದೆ ಯಾವುದೇ ಒಂದು ಕಾರ್ಯ ಆಗಲಿ ಯಾವುದೇ ಒಂದು ಮದುವೆ ಆಗಲಿ ಇಮ್ಯಾಜಿನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಏನಕ್ಕಂದರೆ ಅವಳಿದ್ದಾಗ ಅದನ್ನೆಲ್ಲ ಸ್ಫೂರ್ತಿ ಕೊಟ್ಟು ಅದಕ್ಕೊಂದು ಯಾವ ಥರ ಇದನ್ನು ಫಂಕ್ಷನ್ನ ನಾವು ಮಾಡಬೇಕಂತ ಹೇಳ್ಬಿಟ್ಟು ಅವಳೊಂದು ಡಿಸೈನ್ ಮಾಡ್ತಾಯಿದ್ಲು ಅದೆಲ್ಲ ಮೋಸ್ಟ್ಲಿ ಅವಳಿಲ್ಲದೆ ಒಂದು ಗ್ಯಾಪ್ ಕಾಣ್ತೀವಿ ಅಂತ ನನಗೆ ಅನಿಸುತ್ತೆ ಸುಮಾರು ಇದೆ ಯಾವುದೋ ನಾವೆಲ್ಲ ಇಲ್ಲೇ ಆಟ ಆಡ್ಕೊಂಡಿರ್ಬೇಕಾದ್ರೆ ಒಂದು ಚಿಕ್ಕಂದಿರ್ಬೇಕಾದ್ರೆ ಮೊನ್ನೆ ಲಾಸ್ಟ್ ಟೈಮ್ ಸಿಕ್ಕಿದಾಗ ಸ್ಪಂದನ ಅಚ್ಚು ಅಂತ ಕರೆಯೋದು ನಾವು ಅವಳನ್ನ ಒಂದು ಹೈಡ್ ಆ್ಯಂಡ್ ಸೀಕ್ ಎಲ್ಲ ಆಡ್ತಾಯಿದ್ವಿ ಆ ಟೈಮಲ್ಲಿ ಈ ಮನೆ ಒಂಥರ ಅರಣ್ಯ ಇದ್ದಂಗೆ ಇತ್ತು ಆ ಟೈಮಲ್ಲಿ ತುಂಬ ಮರಗಳೆಲ್ಲ ಇತ್ತು ಆ ಟೈಮಲ್ಲಿ ಸೊ ಹೈಡ್ ಆ್ಯಂಡ್ ಸೀಕ್ ಎಲ್ಲ ಆಡ್ತಾಯಿದ್ವಿ ಚಿಕ್ಕಂದಿರ್ಬೇಕಾದ್ರೆ ಸೊ ಯಾವುದೋ ಒಂದು ಇನ್ಸಿಡೆಂಟ್ ನನಗೂ ಮರ್ತೋಗಿತ್ತು ಆ್ಯಕ್ಚುಲಿ ಆಡ್ಬೇಕಾರೆ ಒಂದು ಅವಳು ಲಾಸ್ಟ್ ಟೈಮ್ ಒಂದು ಏಪ್ರಿಲಲ್ಲಿ ಸಿಕ್ಕಿದಾಗ ಏಪ್ರಿಲ್ ನಮ್ಮ ಕಸಿನ್ ಮದುವೆಲಿ ಸಿಕ್ಕಿದಾಗ ಅವಾಗ ಹೇಳ್ತಾ ಇದ್ಲು ಅದ್ರ ಬಗ್ಗೆ ಸೊ ಯಾವುದೋ ಒಂದು ಇನ್ಸಿಡೆಂಟಲ್ಲಿ ಸುಮಾರು ಹೊತ್ತು ನಾನು ಒಂದು ಹೈಡ್ ಆ್ಯಂಡ್ ಸೀಕಲ್ಲಿ ನಾನೊಂದು 2 ಅವರ್ಸ್ ಕಂಡಿರಲಿಲ್ಲ ಅಲ್ಲೇ ಇದು ಮಾಡ್ಕೊಟ್ಟಿರ್ಬೇಕಾರೆ ಶ್ರುತಿಗೆ ನನ್ನ ವೈಫ್ಗೆ ಹೇಳ್ತಾ ಇದ್ದೆ ಯಾಕಂದರೆ ಅವರೆಲ್ಲ ಇರಲಿಲ್ವಲ್ಲ ಆ ಟೈಮಲ್ಲಿ ಸೊ ಈ ಥರ ಒಂದು ನೆನಪಿಸ್ಕೊಂಡು ಲಾಸ್ಟ್ ಟೈಮ್ ಸುಮ್ಮನೆ ಜಸ್ಟ್ ಬೈ ಚಾನ್ಸ್ ಹಂಗೆ ಬಂತು ಅದ್ರ ಬಗ್ಗೆ ಒಂದು ವಿಚಾರ ಬಂದಾಗ ಅವಳು ಆ ಥರ ಒಂದು ವಿಚಾರವನ್ನು ಶ್ರುತಿಗೆ ನನ್ನ ವೈಫ್ಗೆ ಹೇಳಿದ್ಲು ಅವತ್ತು ಅದೊಂದು ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.